ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನಿಟೆಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಆ್ಯಂಡ್ ಗೈಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ಮತ್ತೆ ಒಂದು ಹೊಸ ವೆಬ್ಸೈಟ್ನ ತಗೊಂಡು ಬಂದಿದ್ದೀನಿ ಇಲ್ಲಿಂದ ನೀವು ಫ್ರೀಯಾಗಿ ಏನು ಮಾಡಬಹುದು ಕೆಲವೊಂದು ಟಾಸ್ಕ್ಗಳನ್ನ ಮಾಡಿದ್ರ ಮುಖಾಂತರ ಅರ್ನಿಂಗ್ನ ಮಾಡ್ಬೋದು ಯಾವ ರೀತಿ ಅರ್ನಿಂಗ್ನ ಮಾಡಬೇಕು ಏನು ಮಾಡಬೇಕು ಯಾವ ರೀತಿ ವಿಡ್ರಾಲ್ ಮಾಡಬೇಕು ಪ್ರತಿಯೊಂದು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಶಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಚಾನಲಿಗೆ ಫಸ್ಟ್ ಟೈಮ್ ಬಂದಿರೋ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೀತಿಯಾಗಿ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಆಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಫ್ರೆಂಡ್ಸ್ ನಮ್ಮ ಚಾನಲ್ ನಿಮಗೆ ಆನ್ಲೈನ್ ಅರ್ನಿಂಗ್ ರಿಲೇಟೆಡ್ ಕ್ರಿಪ್ಟೋಕೆನ್ಸಿ ರಿಲೇಟೆಡ್ ವಿಡಿಯೋಗಳು ಸಿಗ್ತಾ ಇರುತ್ತೆ ಅದು ಕೂಡ దా డైలీ బేసిస్ నలి సో గైస్ బనివనివ ఇవతని వెబ్‌సైట్ కడ వెబ్‌సైట్ లింక్ ని మీకు డిస్క్రిప్షన్ కొట్టిర్తిని నీవలిన ఇజీగా విజిట్ మార్బొదు ಈ ರೀತಿಯಾಗಿರೋಂಥ ಒಂದು ವೆಬ್ಸೈಟ್ ಇರುತ್ತೆ ಸಿಂಪಲ್ ಇರುತ್ತೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡೋದು ತುಂಬಾ ಈಸಿ ಯೂಸರ್ ನೇಮ್ನ ಹಾಕೊಳ್ಳಿ ಆ್ಯಂಡ್ ಪ ಇಮೇಲ್ನ ಹಾಕೊಳ್ಳಿ ಪಾಸ್ವರ್ಡ್ನ ಎರಡು ಸಲ ಟೈಪ್ ಮಾಡಿ ಆ್ಯಂಡ್ ದೆನ್ ಕ್ಯಾ ಕ್ಯಾಪ್ಚನಾಗಿ ಸಾಲ್ವ್ ಮಾಡ್ಕೊಂಡು ಏನು ಮಾಡಿ ಅಕೌಂಟ್ನ ಕ್ರಿಯೇಟ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಿ ಅಂತ ನಿಮ್ಮ ಇಮೇಲ್ನ ಚೆಕ್ ಮಾಡೋದನ್ನ ಮರಿಬೇಡಿ ಯಾಕೆಂದರೆ ಇಮೇಲ್ಗೆ ನಿಮಗೆ ಈ ರೀತಿಯಾಗಿರೋಂಥ ಒಂದು ಕನ್ಫರ್ಮೇಷನ್ ಮೇಲ್ ಬಂದಿರುತ್ತೆ ಇಲ್ಲಿಂದ ಈ ಒಂದು ಬಟನ್ ಏನು ಅದನ್ನು ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ಕೊಳ್ಳಿ ಇಮೇಲ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೀವು ಇಲ್ಲಿಂದ ವಿಡ್ರಾಲ್ ಮಾಡೋದು ಸಾಧ್ಯ ಆಗಲ್ಲ ಆ್ಯಂಡ್ ಇನ್ನೊಂದು ಮಾತು ಯಾವುದೇ ವೆಬ್ಸೈಟ್ನಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡುವಾಗ ಇಮೇಲ್ ಪಾಸ್ವರ್ಡ್ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಹಾಕ್ಬಿಡಿ ಬೇರೆನೇ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಆ್ಯಂಡ್ ಇವಾಗ ನೀವು ಅರ್ನಿಂಗ್ ಯಾವ ರೀತಿ ಮಾಡ್ಬೇಕು ಅದನ್ನ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನೀವು ಬಂದರೆ ಇಲ್ಲಿಂದ ಡ್ಯಾಶ್ ಇಲ್ಲಿ ಡ್ಯಾಶ್ ಇಲ್ಲಿ ಕಾಣಿಸ್ತಿರಬಹುದು ನಾನು ನಿಮಗೆ ಡ್ಯಾಶ್ ಬೋರ್ಡ್ನ ತೋರಿಸ್ತೀನಿ ಇರೋಂಥ ಡ್ಯಾಶ್ ಬೋರ್ಡ್ ಇರುತ್ತೆ ಇಲ್ಲಿರ್ತೀರ ನೀವು ಆ್ಯಂಡ್ ಇಲ್ಲಿಂದ ಅರ್ನಿಂಗ್ ಮಾಡೋದಕ್ಕೆ ಇಲ್ಲಿಂದ ಸೈಡ್ನಲ್ಲಿ ನಿಮಗೆ ಕಾಣಿಸ್ತಿರಬಹುದು ಫಸ್ಟ್ ಆಪ್ಷನ್ ಫೋರ್ ಸೆಟ್ ಅನ್ನೋ ಇದೆ ಫೋರ್ ಸೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿರೋಂಥ ಫೋರ್ ಸೆಟ್ ಬರುತ್ತೆ ಇಲ್ಲಿಂದ ಸಿಂಪಲ್ ಆಗಿ ನೀವು ಆ್ಯಂಟಿ ಬೋಟ್ನ ಸಾಲವ್ ಮಾಡಬೇಕು ಯಾಕಂದರೆ ರಿಕ್ಯಾಪ್ಚ ವಿ ಸೆಲೆಕ್ಟ್ ಆಗಿರುತ್ತೆ ಅದರಿಂದಾಗಿ ನೀವು ಯಾವುದೇ ರೀತಿಯಿಂದ ಕ್ಯಾಪ್ಚರ್ನ ಸಾಲವ್ ಮಾಡಬೇಕಲ್ಲ ಸಿಂಪಲಾಗಿ ಆ್ಯಂಟಿಬೋಟ್ ಏನಿದೆ ಅದನ್ನು ಮಾತ್ರ ನೀವು ಸಾಲ್ವ್ ಮಾಡಬೇಕು ಈ ರೀತಿಯಾಗಿ ನಿಮ್ಗೇನಾದರೂ ಈ ರೀತಿಯಾಗಿ ರೀಡೈರೆಕ್ಟ್ ಅದು ಇದು ಮಾಡಿದ್ರೆ ಏನು ಮಾಡಿ ಸಿಂಪಲ್ ಆಗಿ ಬ್ಯಾಕ್ ಗ್ರೌಂಡಲ್ಲಿ ಏನು ಆ್ಯಡ್ ಓಪನ್ ಆಗಿರುತ್ತೆ ಅದನ್ನು ಕಟ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿಂದ ಕೇಳ್ತಾ ಇಲ್ಲಿ ಕಾಣಿಸ್ತಾ ಇರ್ಬೋದು ಏಟ್ ಆ್ಯಂಡ್ ಇಲ್ಲಿಂದ ಕೇಳ್ತಾ ಇದ್ದೆ ಫೈವ್ ಆ್ಯಂಡ್ ಲಾಸ್ಟ್ನಲ್ಲಿ ಕೇಳ್ತಾ ಇದ್ದೆ ಸೆವೆನ್ ಇದನ್ನು ಸೆಲೆಕ್ಟ್ ಮಾಡೋದ್ರಿಂದ ಕೆ ಕಲೆಕ್ಟಿವ್ ರಿವಾರ್ಡ್ ಅನ್ನೋ ಬಟನ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಪ್ರತಿ ಸಲ ಕ್ಲೇಮ್ ಮಾಡೋದಕ್ಕೆ ಫಿಫ್ಟಿ ಕಾಯಿನ್ ಏನಾಗುತ್ತೆ ಸಿಗುತ್ತೆ ಡೈರಿಗೆ ನಿಮಗೆ ಇಲ್ಲಿಂದ ಹಂಡ್ರೆಡ್ಸ್ ಸಾರಿ ವೆಯ್ಟ್ ಮಾಡಿ ಕೆಲವೊಮ್ಮೆ ಈ ರೀತಿಯಾಗಿ ನಿಮಗೆ ಬರುತ್ತೆ ಆ್ಯಡ್ ಬ್ಲಾಕರ್ ಇಲ್ಲ ಅಂದ್ರೂ ಕೂಡ ಬರುತ್ತೆ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಬಿಡಿ ಡೈಲಿ ನಿಮಗೆ ಹಂಡ್ರೆಡ್ ಕ್ಲೇಮ್ ಏನಾಗುತ್ತೆ ಇಲ್ಲಿಂದ ಸಿಗುತ್ತೆ ಪ್ರತಿ ಕ್ಲೇಮಿಗೆ ಐವತ್ತು ಕಾಯಿನ್ ಸಿಗುತ್ತೆ ಪ್ಲಸ್ ನೀವು ಇಲ್ಲಿಂದ ಐದು ಒಂದು ಸಲ ಕ್ಲೇಮ್ನ ಮಾಡ್ಕೊಬೋದು ತುಂಬಾ ಈಸಿಯಾಗಿ ಆ್ಯಂಡ್ ಇಲ್ಲಿಂದ ಬಂದರೆ ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಇದೆ ಇಲ್ಲಿಂದ ಅರ್ನಿಂಗ್ ಮಾಡೋದಕ್ಕೆ ಫಸ್ಟಿಗೆ ನಾನು ನಿಮಗೆ ಏನಾದರೂ ತಿಳಿಸಕ್ಕೆ ಇಷ್ಟಪಡ್ತೀನಿ ವೀಕ್ಲಿ ಕಂಟೆಸ್ಟ್ ಇದ್ದರೆ ರೆಫರ್ ಕಂಟೆಸ್ಟ್ ಅದೇ ರೀತಿ ಆಫರ್ ವಾಲ್ ಆ್ಯಕ್ಟಿವಿಟಿ ಅದೇ ರೀತಿಯಾಗಿ ಶಾರ್ಟ್ ಲಿಂಕ್ ಫಾಸ್ಐಟ್ ಕಂಟೆಸ್ಟ್ ಕೂಡ ಇದೆ ನೀವು ಅದನ್ನು ಚೆಕ್ ಮಾಡ್ಕೊಂಡು ಅದರಲ್ಲಿ ಅರ್ನಿಂಗ್ ಮಾಡ್ತೀರ ಅಂದರೆ ಅದರಲ್ಲಿ ಕೂಡ ಅರ್ನಿಂಗ್ನ ಮಾಡ್ಕೊಬೋದು ಅದು ಬಿಟ್ಟರೆ ಆಫರ್ಸ್ ಇದೆ ಆಫರ್ಸ್ ನಿಮಗೇನಾಗುತ್ತೆ ನಿಮ್ಮ ಒಂದು ಅಕೌಂಟ್ನ ಲೆವೆಲ್ ಟೆನ್ ಆದಾಗ ಏನಾಗುತ್ತೆ ಇದು ಅನ್ಲಾಕ್ ಆಗುತ್ತೆ ಓಕೆ ಅನ್ಲಾಕ್ ಎಟ್ ಜೀರೋ ಲೆವೆಲ್ ಜೀರೋ ಅಂತ ಕೊಟ್ಟಿದ್ದಾರೆ ಬಟ್ ಇವಾಗ ನನ್ನ ಇನ್ನೂ ಅನ್ಲಾಕ್ ಆಗಿಲ್ಲ ಗೊತ್ತಿಲ್ಲ ಇವ್ರದ್ದು ಅನ್ಲಾಕ್ ಎಟ್ ಲೆವೆಲ್ ಜೀರೋದ್ರ ಕತೆ ಗೊತ್ತಿಲ್ಲ ನನಗೆ ಅದು ಬಿಟ್ಟರೆ ಫೋಸೆಟ್ ಆಪ್ಷನ್ ಇದೆ ಫೋಸೆಟ್ನಲ್ಲಿ ನಿಮಗೆ ಇಲ್ಲಿಂದ ಕಾಣಿಸ್ಬೋದು ಈ ರೀತಿಯಾಗಿ ಮತ್ತೇನಾಗುತ್ತೆ ಕ್ಯಾಪ್ಚರ್ ಬರ್ತಿಲ್ಲ ಕಾಣಿಸ್ಬೋದು ನಿಮಗೆ ಸ್ವಲ್ಪ ಇಲ್ಲಿಂದ ಐ ಥಿಂಕ್ ಎನರ್ಜಿ ಬೇಕಾಗುತ್ತೆ ಅನ್ಕೊತೀನಿ ವೈಟ್ ಇಲ್ಲಿಂದ ಟ್ರೈ ಮಾಡಿ ನೋಡೋಣ ಇಲ್ಲಿಂದ ಡಾಗ್ ಅಂತ ಇದೆ ಡಾಗ್ನ ಕ್ಲಿಕ್ ಮಾಡೋಣ ಇಲ್ಲ ಕಾಣಿಸ್ತಿರ್ಬೋದು ಈ ರೀತಿಯಾಗಿ ನಿಮಗೆ ಆ್ಯಡ್ಗಳು ಬರ್ಬೋದು ಫೋಸೆಟ್ನ ಕ್ಲೇಮ್ ಮಾಡುವಾಗ ಸ್ವಲ್ಪ ನೋಡ್ಕೊಳ್ಳಿ ಇಲ್ಲಿಂದ ಫಾಕ್ಸ್ ಆ್ಯಂಡ್ ಮೌಸ್ ಅದಾಗಿ ಇಲ್ಲಿಂದ ಕ್ಯಾಟ್ ಅಂತ ಬಂದಿದೆ ಇಂದ ಕಲೆಕ್ಟ್ ಮಾಡೋಕ್ಕೋದ್ರೆ ನನಗಿಂದ ಎನರ್ಜಿ ಇಲ್ಲ ಅದಕ್ಕೆ ನಾನು ಕಲೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಐ ಥಿಂಕ್ ಯು ಹ್ಯಾವ್ ನಾಟ್ ಅನ್ಆಫ್ ಎನರ್ಜಿ ಓಕೆ ಇಲ್ಲಿಂದ ಎನರ್ಜಿ ಇಲ್ಲ ನಿಮಗೆ ಸ್ವಲ್ಪ ಎನರ್ಜಿ ಬೇಕಾಗುತ್ತೆ ಎನರ್ಜಿ ಇದ್ದರೆ ನೀವೇನು ಮಾಡೋದು ಇಲ್ಲಿಂದ ಕ್ಲೈಮ್ನ ಮಾಡ್ಕೊಬೋದು ಅದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಇಲ್ಲಿಂದ ಬರುತ್ತೆ ಪಿ ಟಿ ಸಿ ಪಿ ಟಿ ಸಿಗೆ ಬಂದರೆ ನಿಮಗೆ ಇಲ್ಲಿಂದ ಪಿ ಟಿ ಸಿ ಆ್ಯಡ್ಸ್ ಏನಾಗುತ್ತೆ ಸಿಗುತ್ತೆ ಇದನ್ನು ಸಿಂಪಲ್ ಆಗಿ ಇಲ್ಲಿಂದ ಕಾಣಿಸ್ತಿರ್ಬೋದು ಗೋ ಮೇಲೆ ಕ್ಲಿಕ್ ಮಾಡ್ತೀನಿ ಈ ರೀತಿಯಾಗಿ ಓಪನ್ ಆಗುತ್ತೆ ಒಂದು ನಾಲ್ಕೈದು ಸೆಕೆಂಡ್ ನೀವು ವೈಟ್ ಮಾಡ್ಬೇಕತ್ತೆ ನಾಲ್ಕೈದು ಸೆಕೆಂಡ್ ವೆಯ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿಂದ ಏನಾಗುತ್ತೆ ಕ್ಯಾಪ್ಚರ್ ಬರುತ್ತೆ ಈ ಕ್ಯಾಪ್ನಲ್ಲಿಂದ ಸಿಂಪಲ್ ಆಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ಕಂಪ್ಲೀಟ್ ಮಾಡಿ ಅಂತಂದ್ರೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಅಂದ್ರೆ ನಿಮ್ದೇನಾವತ್ತೆ ಇಲ್ಲಿಂದ ನಿಮ್ಮೊಂದು ಕ್ಯಾಪ್ಚರ್ದು ಸಾರಿ ಪಿ ಟಿ ಸಿ ಏನು ಆಗುತ್ತೆ ಒಂದು ಕಂಪ್ಲೀಟ್ ಆಗುತ್ತೆ ಇಲ್ಲಿ ಇರಬಹುದು ಐದು ಕಾಯಿನ್ ನನಗೆ ಆಡ್ ಆಯಿತು ಈ ರೀತಿ ನೀವು ಏನಬಹುದು ಇಲ್ಲಿಂದ ಪಿ ಟಿ ಸಿ ಆಡ್ಸ್ ಕಂಪ್ಲೀಟ್ ಮಾಡಿ ಅರ್ನಿಂಗ್ ನ ಮಾಡಬಹುದು ಅದು ಬಿಟ್ಟರೆ ಮಿಡ್ಲ್ ಒಂದು ಮಿಸ್ ಆಗಿದೆ ಏನಂದ್ರೆ ಲಿಂಕ್ಸ್ ಅಂತ ಆಪ್ಷನ್ ಇದೆ ಲಿಂಕ್ಸ್ಗೆ ಬಂದ್ರೆ ನಿಮಗೆ ಇಲ್ಲಿಂದ ಕೆಲವೊಂದು ಶಾರ್ಟ್ ಲಿಂಕ್ ಆಪ್ಷನ್ ಸಿಗುತ್ತೆ ಇದನ್ನ ಕಂಪ್ಲೀಟ್ ಮಾಡಿ ನೀವು ಅರ್ನಿಂಗ್ ನ ಮಾಡ್ಕೊಬೋದು ಇಲ್ಲಿ ಇರಬಹುದು ಒಂಬತ್ತು ಕಾಯಿನ್ ಏಳು ಕಾಯಿನ್ ಅದೇ ರೀತಿ ಏಳು ಕಾಯಿನ್ ಈ ರೀತಿಯಾಗಿ ಸಿಗುತ್ತೆ ಬಟ್ ನಾನು ನಿಮಗೆ ಇದನ್ನ ರೆಕಮೆಂಡ್ ಮಾಡಲ್ಲ ಇದನ್ನ ಇಷ್ಟಿಷ್ಟು ಕಮ್ಮಿ ಇರೋಂಥದನ್ನ ನೀವು ಕಂಪ್ಲೀಟ್ ಮಾಡಿ ಅಂತ ಯಾಕಂದ್ರೆ ಶಾರ್ಟ್ ಲಿಂಕ್ ನ ಕಂಪ್ಲೀಟ್ ಮಾಡಿದಕ್ಕೆ ಇಷ್ಟು ಕಮ್ಮಿ ಕಾಯಿನ್ ನ ಕೊಡ್ತಾ ಇದ್ದಾರೆ ಅದು ನನಗೆ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಅಂಡ್ ಬಿಟ್ಟರೆ ನಿಮಗೆ ಕಾಣಿಸಿರ್ಬೋದು ಮೈನಿಂಗ್ ಆಪ್ಷನ್ ಇದೆ ಮೈನಿಂಗ್ ಆಪ್ಷನ್ ಯಾವ ರೀತಿ ಕೆಲಸ ಮಾಡುತ್ತೆ ನನಗೂ ಕೂಡ ಗೊತ್ತಿಲ್ಲ ಬಟ್ ಮನಿಂಗ್ನಲ್ಲಿ ಇವ್ರು ಕೊಟ್ಟಿದ್ದಾರೆ ಮಿನಿಮಮ್ ವಿಡ್ರಾಲ್ ಕಾಯಿನ್ ಸಾವಿರ ಕಾಯಿನ್ ಆಗಬೇಕು ಅವಾಗ ನೀವು ಇಲ್ಲಿಂದ ಮೈನಿಂಗ್ದು ಕಾಯಿನ್ ಏನು ಮಾಡಬಹುದು ವಿಡ್ರಾಲ್ ಮಾಡಬಹುದು ಅದು ನಿಮ್ಮ ಡ್ಯಾಶ್ ಬೋರ್ಡಿಗೆ ಬರುತ್ತೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಚೆಕ್ ಮಾಡ್ತೀರಾ ಚೆಕ್ ಮಾಡ್ಬೋದು ಅದು ಬಿಟ್ಟರೆ ಟಾಸ್ಕಿಗೆ ಬಂದರೆ ನಿಮಗೆ ಒಂದು ಟಾಸ್ಕ್ ಸಿಗುತ್ತೆ ಇಲ್ಲಿ ಕಾಣಿಸ್ತಿರ್ಬೋದು ಮೇಕ್ ವಿಡಿಯೋ ಅಬೌಟ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅದನ್ನ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಲಿಂಕ್ ಅಂತ ತಗೊಂಬಂದು ಇಲ್ಲಿ ಪೇಸ್ಟ್ ಮಾಡ್ಬೇಕು ಅನ್ನೋದು ಬಟ್ ಇವ್ರದ್ದು ಏನೇನೋ ಕ್ರೈಟೇರಿಯ ಇರುತ್ತೆ ನೀವು ಬೇಕು ಅಂತ ಏನು ಮಾಡೋದು ನೋಡ್ಕೊಬೋದು ಎಷ್ಟು ವ್ಯೂಸ್ ಬರಬೇಕು ಏನು ಬರಬೇಕು ಅದನ್ನು ಕೂಡ ಕೊಟ್ಟಿರ್ತಾರೆ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ಅದು ಬಿಟ್ಟರೆ ಈ ವೆಬ್ಸೈಟ್ನಲ್ಲಿ ಜಾಸ್ತಿಯಾಗಿ ಹೇಳೋವಂಥದ್ದೇನಿಲ್ಲ ಇಲ್ಲಿಂದ ನೀವು ಅಚೀವ್ಮೆಂಟ್ಸ್ನ ಕೂಡ ಚೆಕ್ ಮಾಡ್ಬೋದು ನೀವೇನಾದ್ರೂ ಅಚೀವ್ಮೆಂಟ್ಸ್ನ ಕಂಪ್ಲೀಟ್ ಮಾಡಿದ್ರೆ ಅದರ ಬದಲಿಗೂ ನಿಮಗೆ ಏನಾದರೂ ಅರ್ನಿಂಗ್ ಆಗುತ್ತೆ ಇಲ್ಲಿ ಕಾಣಿಸ್ಬೋದು ಟ್ವೆಂಟಿ ಫೈವ್ ಫೋಸೆನ್ನ ನೀವು ಕ್ಲೇಮ್ ಮಾಡಿದ್ರೆ ನಿಮಗೆ ಅದ್ರ ಬದಲಿಗೆ ಇಷ್ಟು ಕಾಯಿನ್ ಕೊಡ್ತಾರೆ ಎನರ್ಜಿ ಇಷ್ಟು ಕೊಡ್ತಾರೆ ಬಟ್ ಕಾಯಿನ್ ತುಂಬಾ ಕಮ್ಮಿ ಕೊಡ್ತಾಯಿದ್ದಾರೆ ಕೊಡ್ತಾ ಕೊಡ್ತಾಯಿದ್ದಾರೆ ಚೆನ್ನಾಗಿ ಸೊ ನೀವು ಅದನ್ನ ಯೂಸ್ ಮಾಡ್ಕೊಂಡು ಟರ್ಬೋ ಫೋಸೆಟ್ನಲ್ಲಿ ಏನು ಮಾಡೋದು ಅರ್ನಿಂಗ್ನ ಮಾಡ್ಬೋದು ಅದು ಬಿಟ್ಟರೆ ಜಾಸ್ತಿಯಾಗಿ ಏನು ಇಲ್ಲ ಈ ವೆಬ್ಸೈಟ್ನಲ್ಲಿ ಯಾಕಂದರೆ ಇದರಲ್ಲಿ ಜಾಸ್ತಿ ಏನು ಆಪ್ಷನ್ ಇಲ್ಲ ನಿಮಗೆ ಅರ್ನಿಂಗ್ ಮಾಡೋದಕ್ಕೆ ಅರ್ನಿಂಗ್ ಮಾಡೋದಕ್ಕೆ ಏನು ಆಪ್ಷನ್ ಇದೆ ಸಿಂಪಲ್ ಆಗಿರೋಲ್ಲ ಆಪ್ಷನ್ನ ನಿಮಗೆ ನಾನು ಏನು ಮಾಡಿದೀನಿ ತಿಳಿಸ್ಕೊಟ್ಟಿದ್ದೀನಿ ಅದು ಬಿಟ್ಟರೆ ಇವಾಗ ಡ್ಯಾಶ್ ಬನ್ನಿ ವಿಡ್ರಾಲ್ ಯಾವ ರೀತಿ ಮಾಡಬೇಕು ಅದನ್ನ ತಿಳಿಸ್ತೀನಿ ವಿಡ್ರಾಲ್ ಮಾಡೋದಕ್ಕೆ ಇಲ್ಲಿ ಕಾಣಿಸ್ತದೆ ಡ್ಯಾಶ್ ಬೋರ್ಡ್ ಬಂದು ನಿಮ್ಮ ಬ್ಯಾಲೆನ್ಸ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ವಿಡ್ರಾಲ್ ಆಪ್ಷನ್ ಇದೆ ಓಕೆ ಇಲ್ಲಿಂದ ಈ ರೀತಿಯಾಗಿ ಬರ್ತಾ ಇರುತ್ತೆ ನಿಮ್ಮ ಆಡ್ ಬ್ಲಾಕರ್ ಇಲ್ಲ ಅಂದ್ರೂ ಕೂಡ ಈ ರೀತಿಯಾಗಿ ಬರ್ತಾ ಇರುತ್ತೆ ಅದ್ರ ಬಗ್ಗೆ ಟೆನ್ಶನ್ ತಗೊಂಡ್ಬಿಟ್ಟು ಅಲ್ಲಿ ಬಟನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸರಿಯಾಗುತ್ತೆ ಆಗುತ್ತೆ ಆ್ಯಂಡ್ ದೇ ಇಲ್ಲಿಂದ ಕಾಯಿನ್ ಮೇಲೆ ವಿಡ್ರಾಲ್ ಆಪ್ಷನ್ ಏನ್ ಕಾಣಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿಂದ ವಿಡ್ರಾಲ್ ಆಪ್ಷನ್ ಏನಾಗುತ್ತೆ ಬರುತ್ತೆ ಕಾಣಿಸ್ಬೋದು ಬಿಟ್ ಕಾಯಿನ್ ಇದೆ ಅದೇ ರೀತಿಯಾಗಿ ಲೈಟ್ ಕಾಯ್ನ್ ಅದರಾಗಿ ಝೆಡ್ ಕ್ಯಾಶ್ ಇಥೇರಿಯಂ ಡೋಗಿ ಕಾಯಿನ್ ತುಂಬ ಕರೆನ್ಸಿಗಳು ನಿಮಗೆ ಅವೈಲೇಬಲ್ ಇದೆ ಅಂದ್ರೆ ಫೋಸೆಟ್ ಪೇನಲ್ಲಿ ಎಷ್ಟೆಲ್ಲ ಕರೆನ್ಸಿ ಇದೆ ಅದೆಲ್ಲ ಕರೆನ್ಸಿನೂ ಇಲ್ಲಿ ಅವೈಲೇಬಲ್ ಇದೆ ನಿಮ್ಗೆ ಅಂದ್ರೆ ಟ್ರೋನಲ್ಲೂ ವಿಡ್ರಾಲ್ ನ ಮಾಡಬಹುದು ಅದೇ ರೀತಿಯಾಗಿ ಇಲ್ಲಿಂದ ಸೊಲಾನ ಇದೆ ಸೋಲಾನದಲ್ಲೂ ಮಾಡಬಹುದು ಅದೇ ರೀತಿ ಕಾಣಿಸ್ಬಹುದು ಫೈರೋ ಅಲ್ಲಿ ಮಾಡ್ತಾರೆ ಫೈರೋದಲ್ಲೂ ಕೂಡ ಮಾಡಬಹುದು ಅದ್ಬಿಟ್ರೆ ಯು ಎಸ್ ಕೂಡ ನೀವೇನ್ ಏನ್ ಮಾಡುದು ಇಲ್ಲಿಂದ ವಿಡ್ರಾಲ್ ನ ಮಾಡಬಹುದು ಇವಾಗ ಮುನ್ನೂರ ಮೂವತ್ತ ಎರಡು ಕಾಯಿನ್ ಇದೆ ಸೊ ನಾನು ನಾನಿವಾಗ ವಿಡ್ರಾಲ್ ಮಾಡೋಕ್ಕಲ್ಲ ಯಾಕಂದರೆ ಇಲ್ಲಿಂದ ಕೆಳಗಿಂದ ಕೊಟ್ಟಿದ್ದಾರೆ ಮಿನಿಮಮ್ ವಿಡ್ರಾಲ್ ಸಾವಿರ ಇದೆ ಅನ್ನೋದು ನೀವು ಅದನ್ನು ನೋಡ್ಕೊಬೋದು ಸಾವಿರ ಕಾಯ್ನ ನೀವು ಅರ್ನಿಂಗ್ ಮಾಡ್ತೀರಾ ಅಂದರೆ ನೀವೇನು ಮಾಡ್ಬೋದು ವಿಡ್ರಾಲನ್ನ ಮಾಡ್ಬೋದು ಏನಿಲ್ಲ ಜಾಸ್ತಿ ಇಪ್ಪತ್ತು ಫರ್ಸೆಟ್ನ ಕ್ಲೇಮ್ ಮಾಡಿದ್ರು ಕೂಡ ನೀವೇನು ಮಾಡಬಹುದು ಈಸಿಯಾಗಿ ವಿಡ್ರಾಲನ್ನ ಮಾಡ್ಕೊಬೋದು ನೀವು ಶಾರ್ಟ್ ಲಿಂಕ್ ಅದು ಇದು ಕಂಪ್ಲೀಟ್ ಮಾಡಬೇಕಾಗಿಲ್ಲ ಪಿ ಟಿ ಸಿ ಆರ್ಸ್ನ ನೋಡ್ತೀರಾ ಅಂದರೆ ನೀವು ನೋಡ್ಕೊಬೋದು ಅದು ಬಿಟ್ಟರೆ ಇಪ್ಪತ್ತು ಪೌಸೆಟ್ನ ಕಂಪ್ಲೀಟ್ ಮಾಡಿದ್ರು ಕೂಡ ನೀವೇನುಬೋದು ವಿಡ್ಡ್ರಾಲ ಮಾಡ್ಕೊಬೋದು ನಾನು ಕೂಡ ಇವತ್ತೇ ಜಾಯ್ನ್ ಆಗಿರೋದು ಸೊ ನಾನು ಜಾಸ್ತಿ ಕೆಲಸ ಮಾಡಿಲ್ಲ ಯಾಕಂದರೆ ನಾನು ಸ್ವಲ್ಪ ಇಲ್ಲಿ ಬೇರೆ ಕೆಲಸದಲ್ಲಿ ಇದೆ ಇಲ್ಲಿ ಮೇಲೆ ಕಾಣಿಸ್ತಾ ಇರ್ಬೋದು ನಿಮಗೆ ನಾನು ಇದನ್ನು ತೋರ್ಸೋಕೆ ಇಷ್ಟಪಡ್ತೀನಿ ಸೊ ಈ ಕೆಲಸದಲ್ಲಿ ನಾನು ಬಿಸಿದು ಅದಕ್ಕೋಸ್ಕರ ನಾನು ಮಾಡೋಕ್ಕಾಗಿಲ್ಲ ಅದ್ಬಿಟ್ರೆ ನೀವು ಇಲ್ಲಿಂದ ಜಾಸ್ತಿ ಏನೂ ಇಲ್ಲ ಇಲ್ಲಿಂದ ಕಾಯಿನ್ ಏನಿದೆ ಕಾಯಿನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಇಲ್ಲಿಂದ ನಿಮ್ಮೊಂದು ಬ್ಯಾಲೆನ್ಸ್ ಏನಾಗುತ್ತೆ ಶೋ ಆಗುತ್ತೆ ಶೋ ಇಲ್ಲಿಂದ ಸ್ವಲ್ಪ ಕೆಳಗೆ ಬಂದ್ರೆ ನಿಮಗಿಂದ ಅಡ್ರೆಸ್ ಹಾಕೋ ಆಪ್ಷನ್ ಅದು ಇದು ಸಿಗುತ್ತೆ ಇಲ್ಲಿಂದ ಕಾಣಿಸ್ಬೋದು ವ್ಯಾಲೆಟ್ ಅಡ್ರೆಸ್ ಇಲ್ಲಿಂದ ಕೆಳಗಿಂದ ನಿಮಗೆ ಅಡ್ರೆಸ್ ಹಾಕೋ ಆಪ್ಷನ್ ಸಿಗುತ್ತೆ ಅಡ್ರೆಸ್ ಹಾಕಿದಂತ ಅದ್ರ ಕೆಳಗಿಂದ ನಿಮಗೆ ವಿಡ್ರಾಲ್ ಬಟನ್ ಏನಾಗುತ್ತೆ ಇರುತ್ತೆ ನೀವು ಅಲ್ಲಿಂದ ಏನ್ ಮಾಡೋದು ಕ್ಲಿಕ್ ಮಾಡ್ಕೊಂಡು ವಿಡ್ರಾಲ್ ನ ಮಾಡ್ಕೊಬಹುದು ತುಂಬಾ ಈಸಾಗಿ ನಿಮಗೆ ಏನಾಗುತ್ತೆ ಪೇಮೆಂಟ್ ಏನಾಗುತ್ತೆ ನಿಮ್ಮೊಂದು ಫೋರ್ಸಿಟ್ ಪೇ ಅಕೌಂಟ್ ಏನಾಗುತ್ತೆ ರಿಸೀವ್ ಆಗುತ್ತೆ ಕಾಣಿಸಬಹುದು ಕಾಯಿನ್ ನ ಸೆಲೆಕ್ಟ್ ಮಾಡಿ ನಿಮ್ಮ ನ ಪೇಸ್ಟ್ ಮಾಡಿ ಅಂಡ್ ದೆನ್ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಅಡ್ರೆಸ್ ಸಿಂಪಲ್ ಆಗಿ ನೀವು ಇಲ್ಲಿಂದ ನಿಮ್ಮೊಂದು ಫಾಸೆಟ್ ಪೇಗೆ ಬನ್ನಿ ಇಲ್ಲಿಂದ ಡೆಪಾಸಿಟ್ ಆಪ್ಷನ್ಗೆ ಬನ್ನಿ ಯಾವ ಕರೆನ್ಸಿ ವಿಡ್ರಾಲ್ ಮಾಡಬೇಕು ಅದ್ರದ್ದು ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಕಾಪಿ ಆಗುತ್ತೆ ಇಲ್ಲಿ ಕಾಣಿಸ್ತಿರ್ಬೋದು ಈ ರೀತಿ ಕ್ಲಿಕ್ ಮಾಡ್ರೆನತ್ತೆ ಕಾಪಿ ಆಗುತ್ತೆ ಕಾಪಿ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಏನು ಮಾಡ್ಕೊಳ್ಳಿ ವಿಡ್ರಾಲ್ನ ಮಾಡ್ಕೊಳ್ಳಿ ಇನ್ಸ್ಟಂಟ್ ನಿಮಗೇನು ಮಾಡುತ್ತೆ ಇದು ಪೇಮೆಂಟ್ನ ಕೊಡುತ್ತೆ ಸೊ ಹಾಗೆ ಈ ಒಂದು ವೆಬ್ಸೈಟ್ ಬಗ್ಗೆ ಇಷ್ಟೇ ಈ ಒಂದು ವಿಡಿಯೋದಲ್ಲಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸ್ಬೋದು ನಿಮ್ದು ಏನಾದರೂ ಅಭಿಪ್ರಾಯ ಇತ್ತು ಅಂದರೆ ಆ್ಯಂಡ್ ಚಾನಲಿಗೆ ಸಬ್ಸ್ಕ್ರೈಬ್ ಅಂದರೆ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್